ಡಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ ಕುಂಭಮೇಳ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಸ್ಥಳ ಪರಿಶೀಲನೆ ಮಾಡಿದ್ರು. ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಶಾಸಕ ಎಂ ಅಶ್ವಿನ್ ಕುಮಾರ್ ಜಿಟಿಡಿಗೆ ಸಾಥ್ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಬಿಜೆಪಿಯವರು ಪಕ್ಷದ ಸಭೆ ನಡೆಸುತ್ತಿದ್ದಾರೆ, ಮಾಧ್ಯಮದವರು ಅವರ ಬೆನ್ನತ್ತಿದ್ದಾರೆ, ಆ ಸುದ್ದಿಗಳು ಮಾಧ್ಯಮಗಳಲ್ಲಿ ಬರಲೆಂದು ಈ ರೀತಿ ಮಾಡುತ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಆಪರೇಷನ್ಗೆ ಮುಂದಾಗಲ್ಲ, ರಾಜ್ಯದ ಜನ ಮೂರ್ಖರಲ್ಲ, ನಮಗೆ ಅದರ ಅವಶ್ಯಕತೆಯೂ ಇಲ್ಲ. ಹೀಗಾಗಿ ಹಿಂದೆ ಮಾರುಕಟ್ಟೆಗಳಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಹರಾಜು ನಡೆಸುವ ಹಾಗೆ ಶಾಸಕರನ್ನ 40-50 ಕೋಟಿ ಅಂತ ಬಿಜೆಪಿ ಹರಾಜು ಮಾಡುತ್ತಿದೆ. ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ, ಕುಮಾರಸ್ವಾಮಿಯವರೇ ಬಜೆಟ್ ಮಂಡಿಸುತ್ತಾರೆ ಎಂದು ಜಿಟಿ ದೇವೇಗೌಡ ಬಿಜೆಪಿಯವರಿಗೆ ಟಾಂಗ್ ನೀಡಿದ್ರು. ಈಗ ಅವರು ಎಲ್ಲಿವರೆಗೆ ನಿಮ್ಮ ಮಾಧ್ಯಮಗಳಲ್ಲಿ ಅವ್ರನ್ನ ಬೆನ್ನತ್ತಿದ್ದೀರೋ ಆ ಸುದ್ದಿಗಳು ಟಿ ವಿಗಳಲ್ಲಿ ಬರಬೇಕು ಅಂತೇಳಿ ಈ ರೀತಿ ಸಭೆಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ಬಿಡದೆ ನೀವು ಅದನ್ನು ಪ್ರತಿನಿತ್ಯ ಬಿತ್ತರಿಸ್ತಾ ಇದ್ದೀರಿ. ನೀವು ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಡೀತಾ ಇರೋ ವಿದ್ಯಮಾನಗಳನ್ನು ನೀವು ಬಿತ್ತರಿಸ್ತಾ ಇದ್ದೀರಿ. ನಿಮ್ಮ ಮಾಧ್ಯಮದವರು ಏನು ನಡೆಯುತ್ತೆ ಅನ್ನೋದನ್ನು ಪ್ರತಿ ನಿಮಿಷ ಪ್ರತಿ ಗಂಟೆ ಅದನ್ನು ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅವರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಅವರ ಶಾಸಕರುಗಳು ಏನಾದರೂ ಸರ್ಕಾರ ಇರೋದ್ರಿಂದ ಇಲ್ಲೋಗಿ ಮಂತ್ರಿ ಆಗ್ತಕ್ಕಂಥದ್ದಕ್ಕೋ, ಈಗ ಇಮ್ಮಿಡಿಯೇಟಾಗಿ ನಾಳೆ ಮಂತ್ರಿ ಮಾಡ್ತಕ್ಕಂಥ ಅವಕಾಶ ಇರೋದು ಈ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಮಾತ್ರ. ಯಾರನ್ನಾದರೂ ಸೆಳೆದು ನಾವು ಮಂತ್ರಿ ಮಾಡಬೇಕು ಅಂತ ಅವಕಾಶ ಇರ್ತಕ್ಕಂಥದ್ದು, ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರೋರಿಗೆ ಅದು ಮಾಡ್ತಕ್ಕಂಥ ಅವಕಾಶ ಏನಾದ್ರು ಇದ್ದರೆ ಅದು ಸಮ್ಮಿಶ್ರ ಸರ್ಕಾರಕ್ಕೆ ಮಾತ್ರ. ಇದು ಭಾರತೀಯ ಜನತಾ ಪಕ್ಷದವ್ರ ಕೈಯಿರಿಲ್ಲ. ಒಳಗಡೆ ಅವ್ರಿಗೆ ಆತಂಕ ಇರೋದರಿಂದನೇ ಅವರ ಶಾಸಕರುಗಳನ್ನ ಒಗ್ಗಟ್ಟಾಗಿ ಇಟ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದಾರೆ. ನಾವು ರಿವರ್ಸ್ ಆಪರೇಷನ್ ಮಾಡೇ ಇಲ್ಲ. ಯಾಕೆ ಮಾಡಬೇಕು ರಿವರ್ಸ್ ಆಪರೇಷನ್ನು? ಈ ರಾಜ್ಯದ ಜನ ಮೂರ್ಖರ, ನಾವು ಮೂರ್ಖರಾಗ್ತೀವಿ. ಈ ರಾಜ್ಯದ ಜನ ಇವತ್ತು ಏನು ಹೇಳ್ತಾರೆ, ಒಬ್ಬ ಶಾಸಕ 7 ತಿಂಗಳಲ್ಲಿ ಅವ್ರು ಹೇಳ್ತಾ ಇದ್ದ ದಿನ ನೀವು ನೋಡ್ತಾ ಇದ್ದೀನಿ ಟಿ ವಿಲಿ, 40 ಕೋಟಿ 50 ಕೋಟಿ ವ್ಯಾಪಾರ ಫಿಕ್ಸ್ ಆಗಿದೆ, ರೇಟ್ ಫಿಕ್ಸ್ ಆಗಿದೆ, ಬರ್ತಾಯಿದ್ದಾರೆ, ಮಾರ್ಕೆಟು ಕೂಗ್ತಾ, ನಮ್ಮಲ್ಲಿ ಹರಾಜು ಕೂಗ್ತಾಯಿದ್ರು. ದಿನಸಿ ಮಾರುಕಟ್ಟೆಗಳಲ್ಲಿ 1,000 ರೂಪಾಯಿ 2,000 ರೂಪಾಯಿ 3,000 ರೂಪಾಯಿ ಅಂತ ಕೂಗ್ತಾರೆ. ಎಮ್ ಎಲ್ ಎಗಳನ್ನ ಹರಾಜು ಕೂಗೋ ಮಟ್ಟಕ್ಕೆ 30 ಕೋಟಿ 40 ಕೋಟಿ 50 ಕೋಟಿ ಅಂತಂದರೆ ಯಾವ ಶಾಸಕರು ತಾನೇ ಮುಖ ಹೊತ್ಕೊಂಡು ಹೋಗಕ್ಕಾಗುತ್ತೆ ಜನಗಳ ಮುಂದೆ ಹೋಗಾಯ್ತದ? ಈ ಸಂದರ್ಭ ಅಂಥ ಸಂದರ್ಭ ಅಲ್ಲ. ಇವರ ಒತ್ತಾಯಕ್ಕೋಸ್ಕರ ಕೆಲವರು ಮಾತಾಡ್ಬೋದು, ಮಾತಾಡದೇ ಇರ್ಬೋದು, ಆದರೆ ತೀರ್ಮಾನ ತಗೊಳ್ತಕ್ಕಂಥ ಜನರ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ತಿಳಿದಿರ್ತಕ್ಕಂಥವ್ರು ಜನಪ್ರತಿನಿಧಿ ಆದಂಥವ್ರು ಈ ಸಂದರ್ಭದಲ್ಲಿ ಯಾರೂ ಕೂಡ ಹೋಗ್ಲಾರರು, ಆ ತೀರ್ಮಾನ ತಗೊಳ್ಳಾರು. ಹರಾಜಿಗೆ ಒಳಗಾಗ್ತಕ್ಕಂಥ ಎಮ್ ಎಲ್ ಎಗಳು ಇಲ್ಲ ಇವತ್ತಿನವರೆಗೂ. ಅವ್ರು ಆವತ್ತಿಂದ 6 ತಿಂಗಳಿಂದ ಸತತವಾಗಿ ಯಾರನ್ನ ಇಟ್ಕೊಂಡು ಮಾಡ್ತಾರೋ, ಇವತ್ತು ಒಬ್ಬ ರಾಜೀನಾಮೆ ಕೊಡ್ತಾನೆ, ಇವತ್ತು 3 ಜನ ರಾಜೀನಾಮೆ ಕೊಡ್ತಾರೆ, 4 ಜನ ರಾಜೀನಾಮೆ ಕೊಡ್ತಾರೆ ಅಂತ ಏನು ಹೇಳ್ತಾರೆ. ಇವರು ರಾಜೀನಾಮೆ ಕೊಟ್ಟದ ದಿವಸನೇ BJPಗೆ ಒಂದು ಏಟು ಬಿದ್ದಂಗೆ, ಲೋಕಸಭಾ ಚುನಾವಣೆಗೆ ಅವರ ಗೋರಿ ಅವರೇ ತೊಡ್ಕೊಂಡಂಗೆ ಶಾಸಕರುಗಳ ರಾಜೀನಾಮೆ ಕೊಡ್ತಾ ಜನ ಆಂದೋಲನ ಶುರುವಾಗುತ್ತೆ. ಭಾರತೀಯ ಜನತಾ ಪಕ್ಷ ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಇದೆ, ದೇಶದಲ್ಲಿ ಅಷ್ಟೇ ಇಲ್ಲ ರಾಜ್ಯದಲ್ಲಿ ವ್ಯಾಪಾರ ಮಾಡ್ತಾ ಇದೆ. ಇವ್ರಿಗೆ ಯಾರಿಗೂ ಏನು ಜನರು ಪ್ರೀತಿ ವಿಶ್ವಾಸದಿಂದ 104 ಸ್ಥಾನ ಹೈಯೆಸ್ಟ್ ತಂದಿದ್ರೋ ಅದನ್ನು ಪೂರ್ಣವಾಗಿ ಈ ಲೋಕಸಭೆಯಲ್ಲೇ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಜನ ಮಾಡ್ತಾರೆ. ಅದನ್ನು ಬೇರೆ ಯಾರೂ ಮಾಡ್ತಾ ಇಲ್ಲ, BJP ನಾಯಕರುಗಳೇ ಕೈಯಾರ ಮಾಡ್ಕೊಳ್ತಾ ಇದ್ದಾರೆ. 100-100 ಬಜೆಟ್ ಆಗುತ್ತೆ, ಸರ್ಕಾರ ಉಳಿಯುತ್ತೆ.